ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿ ಚಿನ್ ಕನ್ನಡ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನನ್ನ ಶಾಲೆಯ ಬಗ್ಗೆ 20 ಸಾಲುಗಳು ಓಡ್ತಾ ಇವೆ. ಈ ಒಂದು 20 ಸಾಲುಗಳ ಪ್ರಬಂಧ ಅಂತಕ್ಕಂಥ ಇಷ್ಟವಾಯಿತು, ಇಷ್ಟವಾದ ಲೈಕ್ ಮಾಡಿ, ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಚಾಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಪ್ರಬಂಧ ನೋಡ್ತಾ ಹೋಗೋಣ, ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ನನ್ನ ಶಾಲೆಯ ಹೆಸರು SSD ಶಾಲೆ. ನನ್ನ ಶಾಲೆಯ ಹೆಸರು SSD ಶಾಲೆ. ಇಲ್ಲಿ ನಾನು SSD ಅಂತಕ್ಕಂಥದ್ದು ನಾನು ತೆಗೆದುಕೊಂಡಿದ್ದೇನೆ. ಮಕ್ಕಳೇ, ನಿಮ್ಮ ಶಾಲೆಯ ಹೆಸರನ್ನು ಬರಿತಾ ಹೋಗಿ. ಈ ಒಂದು ಸ್ಥಳದಲ್ಲಿ SSD ಬರೆದಲು ನಿಮ್ಮ ಶಾಲೆ ಹೆಸರು ಬರಿತಾ ಹೋಗಿ. ಅಂತ ಎರಡನೇ ಪಾಯಿಂಟ್ ನೋಡಿ, ನಮ್ಮದು ಕನ್ನಡ ಮಾಧ್ಯಮಿಕ ಶಾಲೆ. ಮತ್ತು ನೋಡಿ, ನಮ್ಮದು ಕನ್ನಡ ಮಾಧ್ಯಮಿಕ ಶಾಲೆ. ನೀವು ಇಂಗ್ಲೀಷ್ ಮೀಡಿಯಂ ಆಗಿತ್ತು ಅಂತ ತಿಳ್ಕೊರಿ, ಆಂಗ್ಲ ಅಂತ ಬರ್ರಿ, ಆಂಗ್ಲ ಮಾಧ್ಯಮಿಕ ಶಾಲೆ ಅಂತಲೂ ಬರೀಬೋದು. ಓಕೆನಾ, ಕನ್ನಡ ಆದರೆ ಇದನ್ನೇ ಬರ್ರಿ, ಇಂಗ್ಲೀಷ್ ಆಗಿದ್ದರೆ ಇಂಗ್ಲೀಷ್ ಮಾಧ್ಯಮಿಕ ಶಾಲೆ ಅಂತಲೂ ಬರೀಬೋದು. ಓಕೆನಾ, ರೈಟ್. ಅಂತ ನೋಡಿ, ಮೂರನೇ ಪಾಯಿಂಟ್, ನನ್ನ ಶಾಲೆ ನನ್ನ ಮನೆಯ ಸಮೀಪದಲ್ಲಿದೆ ಅಂತಕ್ಕಂಥದ್ದು. ಅಂದ್ರೆ ಸಮೀಪದಲ್ಲಿದೆ. ನಾಲ್ಕನೇ ಪಾಯಿಂಟ್ ನೋಡಿ, ನನ್ನ ಶಾಲೆ ನನ್ನ ಊರಿನಲ್ಲಿಯೇ ಅತ್ಯುತ್ತಮ ಶಾಲೆ. ಅಂತ ನೋಡಿ, ಐದನೇ ಪಾಯಿಂಟ್, ನನ್ನ ಶಾಲೆಯು ಸುಂದರವಾಗಿದೆ. ನನ್ನ ಶಾಲೆಯು ಸುಂದರವಾಗಿದೆ. ಆರನೇ ಪಾಯಿಂಟ್, ನನ್ನ ಶಾಲೆಯಲ್ಲಿ 6 ಕೊಠಡಿಗಳಿವೆ. ನಿಮ್ಮ ಶಾಲೆಯಲ್ಲಿ ಎಷ್ಟು ಕೊಠಡಿಗಳು, ಎಷ್ಟು ರೂಮ್ಗಳಿವೆ ಅಂತಕ್ಕಂಥದ್ದು ಬರಿತಾ ಹೋಗಿ. ನಮ್ಮ ಶಾಲೆಯಲ್ಲಿ 6 ಇದ್ದಾವೆ, ಆದ ಕಾರಣ ನನ್ನ ಶಾಲೆಯಲ್ಲಿ 6 ಕೊಠಡಿಗಳಿವೆ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಏಳನೇ ಪಾಯಿಂಟ್, ನನ್ನ ಶಾಲೆಯಲ್ಲಿ ದೊಡ್ಡ ಆಟದ ಮೈದಾನವಿದೆ. ಓಕೆ, ಅಂತ ನೋಡಿ ಎಂಟನೇ ಪಾಯಿಂಟ್ ನೋಡಿ, ಶಾಲೆಯಲ್ಲಿ ಸುಂದರ ಕೈತೋಟವಿದೆ. ಒಂಬತ್ತನೇ ಪಾಯಿಂಟ್ ನೋಡಿ, ನನ್ನ ಶಾಲೆಯಲ್ಲಿ ದೊಡ್ಡ ಗ್ರಂಥಾಲಯ ಅಂದರೆ ಲೈಬ್ರರಿ ಅಂತಕ್ಕಂಥದ್ದು. ಓಕೆ, ಗ್ರಂಥಾಲಯವಿದೆ. ಅಂತ ನೋಡಿ, ಹತ್ತನೇ ಪಾಯಿಂಟ್ ನೋಡಿ, ನನ್ನ ಶಾಲೆಯಲ್ಲಿ ಸೈನ್ಸ್ ಲ್ಯಾಬ್ ಇದೆ, ಅಥವಾ ಕಂಪ್ಯೂಟರ್ ಲ್ಯಾಬ್ ಇದ್ದರೆ ಕಂಪ್ಯೂಟರ್ ಲ್ಯಾಬ್ ಇದೆ ಅಂತಲೂ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು. ಓಕೆನಾ, ನನ್ನ ಶಾಲೆಯಲ್ಲಿ ಸೈನ್ಸ್ ಲ್ಯಾಬ್ ಹಾಗೂ ಕಂಪ್ಯೂಟರ್ ಲ್ಯಾಬ್ ಇದೆ ಅಂತಕ್ಕಂಥದ್ದು ತಿಳಿಸಿ. ಓಕೆ, ಅಂತ ನೋಡಿ ಹನ್ನೊಂದನೇ ಪಾಯಿಂಟ್, ನನ್ನ ಶಾಲೆಯಲ್ಲಿ 200 ವಿದ್ಯಾರ್ಥಿಗಳು ಇದ್ದೇವೆ. 200 ಮಂದಿ ವಿದ್ಯಾರ್ಥಿಗಳು ಇದ್ದೇವೆ ಅಂತಲೂ ಬರೆದ್ರು ತಪ್ಪಿಲ್ಲ. ಓಕೆನಾ, 200 ವಿದ್ಯಾರ್ಥಿಗಳು ಇದ್ದೇವೆ. ಓಕೆನಾ, ರೈಟ್. ಅಂತರ ಹನ್ನೆರಡು ಪಾಯಿಂಟ್ ನೋಡಿ, ನನ್ನ ಶಾಲೆಯಲ್ಲಿ
9 ಮಂದಿ ಶಿಕ್ಷಕರಿದ್ದಾರೆ. ಶಿಕ್ಷಕರಿದ್ದಾರೆ, ನನ್ನ ಶಾಲೆಯಲ್ಲಿ 9 ಮಂದಿ ಶಿಕ್ಷಕರಿದ್ದಾರೆ. 13 ಪಾಯಿಂಟ್, ನನ್ನ ಶಾಲೆಯ ಶಿಕ್ಷಕರು ತುಂಬ ಕರುಣಾಮಯಿ. ನನ್ನ ಶಾಲೆಯ ಶಿಕ್ಷಕರು ತುಂಬ ಕರುಣಾಮಯಿ. ಕರುಣಾಮಯಿ ಅಂತ ನೋಡಿ. 14 ನನ್ನ ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಮತ್ತೊಮ್ಮೆ ನೋಡಿ, ನನ್ನ ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. 15 ಪಾಯಿಂಟ್, ನನ್ನ ಶಾಲೆಯಲ್ಲಿ ಓದುತ್ತೇನೆ ಮತ್ತು ಆಟವಾಡುತ್ತೇನೆ. ಮತ್ತೊಮ್ಮೆ ನೋಡಿ, ನನ್ನ ಶಾಲೆಯಲ್ಲಿ ಓದುತ್ತೇನೆ ಮತ್ತು ಆಟವಾಡುತ್ತೇನೆ. 16 ಪಾಯಿಂಟ್, ನನ್ನ ಶಾಲೆಯಲ್ಲಿ ನಾನು ಪ್ರತಿದಿನ ಹೊಸ ವಿಷಯಗಳನ್ನು ಕಲಿಯುತ್ತೇನೆ. ಮತ್ತು ನೋಡಿ, ನನ್ನ ಶಾಲೆಯಲ್ಲಿ ನಾನು ಪ್ರತಿದಿನ ಹೊಸ ವಿಷಯಗಳನ್ನು ಕಲಿಯುತ್ತೇನೆ. 17 ಪಾಯಿಂಟ್ ನೋಡಿ, ನನ್ನ ಶಾಲೆಯಲ್ಲಿ ನನಗೆ ಬಹಳಷ್ಟು ಸ್ನೇಹಿತರಿದ್ದಾರೆ ಅಥವಾ ಗೆಳೆಯರಿದ್ದಾರೆ ಅಂತಲೂ ಬರಿಬೋದು. ಓಕೆನಾ, ಸ್ನೇಹಿತರಿದ್ದಾರೆ ಅಥವಾ ಗೆಳೆಯರಿದ್ದಾರೆ ಅಂತಕ್ಕಂಥದ್ದು. ಮತ್ತೊಮ್ಮೆ ನೋಡಿ, ನನ್ನ ಶಾಲೆಯಲ್ಲಿ ನನಗೆ ಬಹಳಷ್ಟು ಸ್ನೇಹಿತರಿದ್ದಾರೆ. 18 ಪಾಯಿಂಟ್ ನೋಡಿ, ನನ್ನ ಶಾಲೆ ನನ್ನ ಎರಡನೇ ಮನೆಯಾಗಿದೆ. ಓಕೆ, ಮತ್ತೊಮ್ಮೆ ನೋಡಿ, ನನ್ನ ಶಾಲೆ ನನ್ನ ಎರಡನೇ ಮನೆಯಾಗಿದೆ. ಓಕೆ, 19 ಪಾಯಿಂಟ್ ನೋಡಿ, ನನ್ನ ಶಾಲೆಯ ಬಗ್ಗೆ ನನಗೆ ಹೆಮ್ಮೆ ಇದೆ. 20 ಪಾಯಿಂಟ್ ನೋಡಿ, ನಾನು ನನ್ನ ಶಾಲೆಯನ್ನು ತುಂಬ ಪ್ರೀತಿಸುತ್ತೇನೆ. ಮತ್ತು ನೋಡಿ, ನಾನು ನನ್ನ ಶಾಲೆಯನ್ನು ತುಂಬ ಪ್ರೀತಿಸುತ್ತೇನೆ ಅಥವಾ ಇಷ್ಟಪಡುತ್ತೇನೆ ಅಂತಲೂ ಬರಿಬೋದು. ಸರಿನಾ? ಓಕೆ, ಹಾಗಾದರೆ ಈ ಒಂದು ಮಾಹಿತಿ ಅಂತ ಇಷ್ಟು ಆಯ್ತು. ಇಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮಗೆ ಯಾವ ರೀತಿಯ ಪ್ರಬಂಧ ಭಾಷಣ ಬೇಕಂತ ತಿಳ್ಕೊಂಡ್ಲಿ ಕಾಂಡ್ ಬೇಡ, ಒಂದು ಪ್ರಬಂಧ ಮತ್ತು ಭಾಷಣ ಮಾಡಲು ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವೀಡಿಯೋದಿಂದ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.